ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ನೀವು? ಇವತ್ ನಾನು ಸೋಯಾಬೀನ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ಸೊ ಬನ್ನಿ ನೋಡೋಣ ಈ ರೆಸಿಪಿಯನ್ನು ಸಿಂಪಲ್ ಆಗಿ ಹೇಗೆ ಮಾಡಬಹುದು ಅಂತ. ಮೊದಲಿಗೆ ಸೋಯಾಬೀನ್ ಅನ್ನು ಮ್ಯಾರಿನೇಟ್ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನೊಮ್ಮೆ ನೋಡ್ಕೊಳ್ಳಿ. ಸೋಯಾಬೀನ್ ಅನ್ನು ಒಮ್ಮೆ ಚೆನ್ನಾಗಿ ತೊಳೆದು ಒಂದು ಬಾಣಲೆಯಲ್ಲಿ ನೀರು ಹಾಕಿ ಸ್ವಲ್ಪ ಬಿಸಿಯಾದ ನಂತರ ಅದಕ್ಕೆ ಸೋಯಾಬೀನ್ ಅನ್ನು ಹಾಕಿ ಕುದಿ ಬರುವವರೆಗೆ ಬೇಯಿಸಿ. ನೀವು ಬೇಕಾದರೆ ಅದು ಬೆಂದಿದೆಯಾ ಇಲ್ವಾ ಅಂತ ನೋಡಲು ಕೈಯಲ್ಲಿ ಒಮ್ಮೆ ಮುಟ್ಟಿ ಚೆಕ್ ಮಾಡ್ಕೊಳ್ಳಬಹುದು. ಬೆಂದಾದ ನಂತರ ಒಂದು ಪಾತ್ರೆಗೆ ಹಾಕಿ ಅದಕ್ಕೆ ತಣ್ಣೀರನ್ನು ಸೇರಿಸಿ ಹೀಗೆ ಮಾಡುವುದರಿಂದ ಅದರ ಸ್ಮೆಲ್ ಸ್ವಲ್ಪ ಕಡಿಮೆಯಾಗುತ್ತದೆ. ಒಂದು 5 ನಿಮಿಷ ಆದಮೇಲೆ ಸೋಯಾಬೀನಿನ ನೀರನ್ನು ಈ ರೀತಿ ಹಿಂಡಿ ಒಂದು ಬೌಲಿಗೆ ಹಾಕೊಳ್ಳಿ. ಮೊದಲಿಗೆ ಮ್ಯಾರಿನೇಟ್ ಮಾಡೋಣ. ಇಲ್ಲಿ ನಾನು ಒಂದು ಚಿಕ್ಕ ಗ್ಲಾಸ್ನಲ್ಲಿ ಅರ್ಧ ಗ್ಲಾಸ್ ಕರ್ಡ್ ತೆಗೆದುಕೊಂಡಿದ್ದೇನೆ. ಅರ್ಧ ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್, ಅರ್ಧ ಟೀಸ್ಪೂನ್ ಗರಂ ಮಸಾಲ ಪೌಡರ್, ಅರ್ಧ ಟೀಸ್ಪೂನ್ ಕೊರಿಯಾಂಡರ್ ಪೌಡರ್, ಕಾಲ್ ಟೀಸ್ಪೂನ್ ಜೀರಾ ಪೌಡರ್, ಸ್ವಲ್ಪ ಅರಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಟೀಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ 20 ನಿಮಿಷ ಮ್ಯಾರಿನೇಟ್ ಆಗಲು ಬಿಡಬೇಕು. ಈ ರೆಸಿಪಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳನ್ನೊಮ್ಮೆ ನೋಡ್ಕೊಳ್ಳಿ. ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದು ಬಿಸಿಯಾದ ನಂತರ ಬೆಳ್ಳುಳ್ಳಿ ಚಿಕ್ಕ ತುಂಡು ಶುಂಠಿಯನ್ನು ಹಾಕಿ 1 ನಿಮಿಷ ಫ್ರೈ ಮಾಡಿ. ಅದು ಫ್ರೈ ಮಾಡಿ ಆದಮೇಲೆ ಒಂದು ದೊಡ್ಡ ಸೈಜ್ನ ಈರುಳ್ಳಿಯನ್ನು ಹಾಕಿ ಸ್ವಲ್ಪ ಕೆಂಪಾಗುವವರೆಗೆ ಫ್ರೈ ಮಾಡಬೇಕು. ಈರುಳ್ಳಿ ಸ್ವಲ್ಪ ಕೆಂಪಾದ ನಂತರ ಕಟ್ ಮಾಡಿ ಇಟ್ಟ 2 ಮೀಡಿಯಂ ಸೈಜ್ನ ಟೊಮೆಟೊವನ್ನು ಹಾಕಿ 2-3 ನಿಮಿಷ ಫ್ರೈ ಮಾಡಿ. ಇದು ತಣ್ಣಗಾದ ಮೇಲೆ ಇದರ ಪೇಸ್ಟ್ ಮಾಡಬೇಕು. ಒಂದು ನಾನ್ ಸ್ಟಿಕ್ ಪ್ಯಾನ್ ಅನ್ನು ತೆಗೆದುಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಅದು ಬಿಸಿಯಾದ ನಂತರ 1 ಲವಂಗ, 1 ಏಲಕ್ಕಿ, 1 ಬೇ ಲೀವ್ಸ್ ಮತ್ತು 1 ಟೀಸ್ಪೂನ್ ಜೀರಿಗೆಯನ್ನು ಹಾಕಿ ಒಮ್ಮೆ ಫ್ರೈ ಮಾಡಿ. 1/2 ಟೀಸ್ಪೂನ್ ಅರಶಿನ ಹುಡಿ, 1/2 ಟೀಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅನ್ನು ಹಾಕಿ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡಿ. ನಿಮಗೆ ಖಾರ ಬೇಕಾದರೆ ಹೆಚ್ಚು ಕೂಡ ಹಾಕೊಳ್ಳಬಹುದು. ಫ್ರೈ ಮಾಡಿ ಆದಮೇಲೆ ಮಾಡಿಟ್ಟ ಪೇಸ್ಟ್ ಅನ್ನು ಹಾಕಿ 3 ನಿಮಿಷ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ 3-4 ನಿಮಿಷ ಬೇಯಲು ಬಿಡಿ. ಗ್ರೇವಿ ಸ್ವಲ್ಪ ಬೆಂದಾದ ನಂತರ ಮ್ಯಾರಿನೇಟ್ ಮಾಡಿ ಇಟ್ಟ ಸೋಯಾಬೀನ್ ಅನ್ನು ಅದಕ್ಕೆ ಆ್ಯಡ್ ಮಾಡಿ ಒಮ್ಮೆ ಎಲ್ಲವನ್ನು ಮಿಕ್ಸ್ ಮಾಡಿ ಮುಚ್ಚಳವನ್ನು ಮುಚ್ಚಿ 5 ನಿಮಿಷ ಬೇಯಲು ಬಿಡಿ. 5 ನಿಮಿಷ ಆಗಿದೆ. ಒಂದು ಕುದಿ ಬರುವಾಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ 1 ನಿಮಿಷ ಬೇಯಿಸಿದರೆ ಸಾಕು. ಇದು ನಿಮಗೆ ವೈಟ್ ರೈಸ್ನೊಂದಿಗೆ, ಚಪಾತಿಯೊಂದಿಗೆ, ಪೂರಿಯೊಂದಿಗೆ ಕೂಡ ತುಂಬ ರುಚಿಯಾಗಿರುತ್ತದೆ. ನೀವು ಕೂಡ ಇದನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸೊ ನೋಡಿದ್ರೆ ಅಲ್ವಾ, ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾಗಿರಬಹುದು ಅಂತ ಭಾವಿಸ್ತೇನೆ. ಈ ರೆಸಿಪಿಯನ್ನು ಲೈಕ್ ಮಾಡಿ, ಹಾಗೇನೆ ನನ್ನ ಮುಂಬರುವ ರೆಸಿಪಿಗಳಿಗಾಗಿ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಧನ್ಯವಾದಗಳು.